ಪ್ರಭು ಪ್ರಸಾದ್ ಚಾನಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ಕಪ್ಪು ದ್ರಾಕ್ಷಿಯ ಇನ್ಸ್ಟೆಂಟ್ ಉಪ್ಪಿನಕಾಯಿ ಮಾಡೋಣ. ಕಪ್ಪು ದ್ರಾಕ್ಷಿಯ ಇನ್ಸ್ಟೆಂಟ್ ಉಪ್ಪಿನಕಾಯಿ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಒಂದು ಕಪ್ಪು ಕಪ್ಪು ದ್ರಾಕ್ಷಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ, 2 ಸ್ಪೂನು ಎಣ್ಣೆ, ಸಾಸಿವೆ, ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚಕಾರದ ಪುಡಿ 1 ಸ್ಪೂನು, 1/2 ಸ್ಪೂನು ಅರಿಶಿನ, 1 ಸ್ಪೂನು ಬೆಲ್ಲ, ಕರಿಬೇವಿನ ಸೊಪ್ಪು, 1 ಸ್ಪೂನು ಮೆಂತೆ ಸಾಸಿವೆ ಪುಡಿ. ಈಗ ಒಂದು ಬಾಣಲಿಯಲ್ಲಿ 2 ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ಮೇಲೆ ಸಾಸಿವೆ, ಕರಿಬೇವಿನ ಸೊಪ್ಪು, ಹಿಂಗು, ತೊಳೆದಿಟ್ಕೊಂಡಿದ್ವಲ್ಲ ದ್ರಾಕ್ಷಿ ಅದನ್ನು ಇದರಲ್ಲೇ ಸೇರಿಸ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ, ಅರಿಶಿನ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಮೆಂತೆ ಸಾಸಿವೆ ಪುಡಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತಟ್ಟೆ ಮುಚ್ಚಿ 1-2 ನಿಮಿಷ ಸ್ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ, ಕಪ್ಪು ದ್ರಾಕ್ಷಿಯ ಇನ್ಸ್ಟೆಂಟ್ ಉಪ್ಪಿನಕಾಯಿ ರೆಡಿಯಾಗೋಗಿದೆ. ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ. ಕಪ್ಪು ದ್ರಾಕ್ಷಿಯ ಇನ್ಸ್ಟೆಂಟ್ ಉಪ್ಪಿನಕಾಯಿ ರೆಡಿ.